ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರಿಗೂ ಕೆಎಸ್ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಒಟ್ಟು 250 ಅಸಿಸ್ಟೆಂಟ್ ಹುದ್ದೆಗಳು ಕನ್ಫರ್ಮ್ ಆಗಿರುವಂಥದ್ದು. ಸೊ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿವರ ನಿಮಗೆ ತಿಳಿಸ್ಕೊಡ್ತೀನಿ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪದವೀಧರರು ಅಂದರೆ ಯಾವುದೇ ಡಿಗ್ರಿ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಮತ್ತು ನಿಮಗೆ ಒಂದು ಒಳ್ಳೆ ಅವಕಾಶ ಅಂದರೆ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಹೇಳಿ, ಅಂದರೆ ಫ್ರೀ ಕೋಚಿಂಗ್ ಅನ್ನು ಕೊಡಲಾಗುತ್ತೆ. ಎಕ್ಸಾಮ್ ಬರೆಯುವ ಮುಂಚೆ ಫ್ರೀ ಕೋಚಿಂಗ್ ಅನ್ನು ಇದರಲ್ಲಿ RBI ಕಡೆಯಿಂದ ಕೊಟ್ಟು ನೀವು ಎಕ್ಸಾಮ್ ಅನ್ನು ಕೂಡ ಬರೀಬಹುದು. ಹಾಗಾಗಿ ಫ್ರೀ ಕೋಚಿಂಗ್, ಇದಕ್ಕೆ ಯಾವುದೇ ರೀತಿಯ ಹಣವನ್ನು ತೆಗೆದುಕೊಳ್ಳೋದಿಲ್ಲ, ಫ್ರೀಯಾಗಿ ಕೋಚಿಂಗ್ ಅನ್ನು ಕೊಡಲಾಗುತ್ತೆ. ಅದಕ್ಕೂ ಕೂಡ ಹೇಗೆ ಅಪ್ಲೈ ಮಾಡುವಂಥದ್ದು ಮತ್ತು ಸಂಪೂರ್ಣವಾದ ಮಾಹಿತಿಯನ್ನು, ಈ ಒಂದು ಜಾಬ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಲಾಸ್ಟ್ ವರ್ಗೂ ಈ ವಿಡಿಯೋ ನೀವು ಸಂಪೂರ್ಣವಾದ ಮಾಹಿತಿ ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೋಡಿ, ಇದು ನೋಡ್ತಾ ಇದ್ದಾರೆ ನೀವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬಂದಿರುವಂತಹ ಒಂದು ನೋಟಿಫಿಕೇಶನ್. ಇದು PDF ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. 450 ಹುದ್ದೆಗಳಿಗೆ ಕನ್ಫರ್ಮ್ ಆಗಿರುವಂಥದ್ದು. ಇದರಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ 13 ಸೆಪ್ಟೆಂಬರ್ ಅವೈಲೇಬಲ್ ಇರುತ್ತೆ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇರುತ್ತೆ, ಅಲ್ಲಿಂದ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿ ಕೊನೆಗೊಳ್ಳುವಂಥದ್ದು 4 ಅಕ್ಟೋಬರ್ವರೆಗೂ ಅಪ್ಲಿಕೇಶನ್ ಹಾಕಬಹುದು. ಫೀಸ್ ಪೇಮೆಂಟ್ ಕೂಡ ಅವತ್ತೇ ಇರುತ್ತೆ. ಇದರಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡು ಎಕ್ಸಾಮ್ಸನ್ನು ನಡೆಸಲಾಗುತ್ತೆ. ಪ್ರಿಲಿಮ್ಸ್ ಬಂದು ನಾವು ನೋಡೋದಾದ್ರೆ ಅಕ್ಟೋಬರ್ 21 ರಿಂದ ಅಕ್ಟೋಬರ್ 23 ವರೆಗೂ ಕೂಡ ನಡೆಸಲಾಗುತ್ತೆ. ಅದೇ ರೀತಿಲಿ December 2 ನಿಮಗೆ ಮೇನ್ಸ್ ಎಕ್ಸಾಮ್ಸ್ ಆಗುತ್ತೆ. ಸೊ ಇದೆರಡೂ ಕೂಡ ಟೆಂಟೇಟಿವ್ ಆಗಿರುತ್ತೆ, ಮತ್ತೆ ಕೂಡ ಚೇಂಜಸ್ ಆಗಬಹುದು. ಸೊ ಟೆಂಟೇಟಿವ್ ಬಂದು ನಿಮಗೆ ಡೇಟ್ ಕೊಟ್ಟಿರುವಂಥದ್ದು ಕೂಡ ನೋಡಬಹುದು. ಸೊ ವೇಕೆನ್ಸಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿವರ ಇಲ್ಲಿ, ಯಾವ ಕ್ಯಾಸ್ಟ್ಗೆ ಎಷ್ಟು ರಿಸಲ್ಟ್ ಆಗಿರುತ್ತೆ, PWD ಎಷ್ಟು, ಯಾವ ಒಂದು ಆಫೀಸಲ್ಲಿ ಇದ್ರೆ ಯಾವ ಒಂದು, ನೋಡಿ ಅಲ್ಲೆಲ್ಲ ಆಫೀಸ್ಗಳಿದ್ದಾವೆ, ಅಹಮದಾಬಾದ್, ಬೆಂಗಳೂರು, ಭೋಪಾಲ್, ಭುವನೇಶ್ವರ್, ಈ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು. ಸೊ ಆಫೀಸ್ ಇರುವಂತಹ ಒಂದು ಜಾಗಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳಿದ್ದಾವೆ ಮತ್ತು ಟೋಟಲ್ ವೇಕೆನ್ಸಿಗಳು ಎಷ್ಟಾಗುತ್ತೆ ಅಂತಲೂ ಕೂಡ ನೋಡಬಹುದು. ಒಟ್ಟು ಟೋಟಲ್ ವೇಕೆನ್ಸಿಗಳು 450 ಆಗುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಲ್ಲಿ ನಾವು ನೋಡೋದಾದರೆ, ಬೆಂಗಳೂರಲ್ಲಿ ಬಂದ್ಬಿಟ್ಟು ನಮಗೆ ಟೋಟಲಾಗಿ 58 ಹುದ್ದೆಗಳು ಇರುವಂಥದ್ದು ಕೂಡ ಗಮನಿಸ್ಬೋದು. ಸೊ ಇದರಲ್ಲಿ ನಿಮಗೆ ಎಕ್ಸ್ ಸರ್ವಿಸ್ ಆಗಲಿ ಅಥವಾ SC ST ಆಗಲಿ, OBC ಆಗಲಿ, ಜನರಲ್ ಆಗಲಿ, ಎಲ್ಲವೂ ಕೂಡ ನೀವು ಇದರ ಟೇಬಲಲ್ಲಿ ನೋಡ್ಕೋಬಹುದು. ಸೊ ಇಷ್ಟು ನಮ್ಮ ಅಂದರೆ ಬೆಂಗಳೂರಿಗೆ ರಿಸರ್ವ್ ಆಗಿರುವಂತಹ ಒಂದಷ್ಟು ಹುದ್ದೆಗಳು ಅಂತ ಕೂಡ ಹೇಳಬಹುದು. ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ 20 ರಿಂದ 28 ವರ್ಷದೊಳಗಡೆ ಆಗಿರಬೇಕು, ಅವರ ಏಜ್ ಇರಬೇಕಾಗತ್ತೆ. ಅದೇ ರೀತಿಯಲ್ಲಿ ನಾವು ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರಿಪ್ಸ್ ಅಂತ ನೋಡೋದಾದರೆ SC ST ಅಂತ ನೋಡೋದಾದರೆ ಅವರಿಗೆ 33 ವರ್ಷದವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ ಈ 28 ಇದು ಜನರಲ್ ಕ್ಯಾಂಡಿಡೇಟ್ಸ್ಗಳಿಗೆ ಅಂತ ಹೇಳಲಾಗುತ್ತೆ. ಅದೇ ರೀತಿಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ OBC ಕ್ಯಾಂಡಿಡೇಟ್ 31 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಸೊ PWD ಕ್ಯಾಂಡಿಡೇಟ್ ಆಗಿದರೆ 13 ವರ್ಷ OBC ಕ್ಯಾಂಡಿಡೇಟ್ ಆಗಿದರೆ, SC ST ಕ್ಯಾಂಡಿಗೆ 15 ವರ್ಷ ಎಕ್ಸ್ಟೆಂಡ್ ಅಂದರೆ ಲಾಸ್ಟ್ ಒಂದು ಏಜ್ 28+15. ಅದೇ ರೀತಿ OBC ಆದರೆ 28+13. ಅದೇ ರೀತಿಯಲ್ಲಿ ಜನರಲ್ ಕ್ಯಾಂಡಿಡೇಟ್ ಆಗಿದರೆ PWD 28+10 ಅಂದರೆ 38ವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇದು ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ, ಯಾವುದೇ ಡಿಗ್ರಿ ಆಗಿದ್ರೂ ಅಪ್ಲಿಕೇಶನ್ ಹಾಕಬಹುದು, ಬಟ್ ಅದರಲ್ಲಿ ಮಿನಿಮಮ್ 50% ಸ್ಕೋರ್ ಅನ್ನು ನೀವು ಮಾಡಿರಬೇಕಾಗುತ್ತೆ. SC ST ಕ್ಯಾಂಡಿಡೇಟ್ಸ್ ಅಥವಾ PWD ಕ್ಯಾಂಡಿಡೇಟ್ಸ್ ಆಗಿದ್ರೆ ಪಾಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಬೇರೆಯವರೆಲ್ಲರೂ ಕೂಡ ಮಿನಿಮಮ್ 50% ಸ್ಕೋರ್ನ ನೀವು ಡಿಗ್ರಿಲಿ ಮಾಡಿರಬೇಕಾಗತ್ತೆ. ಅದೇ ರೀತಿಲಿ ನಿಮಗೆ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ, ಯಾವುದೋ ಒಂದು ಬೇರೆ ಆಫೀಸ್ಗೆ ಈಗ ಭೋಪಾಲ್ಗೆ ಹಾಕ್ತೀನಿ ಅಂದರೆ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ನ ನಿಮಗೆ ಓದಲು ಬರೆಯಲು ಮತ್ತು ಮಾತನಾಡಲು ಬರಬೇಕಾಗತ್ತೆ. ಅದೇ ರೀತಿಲಿ ನಮ್ಮ ಸ್ಟೇಟಲ್ಲೂ ಕೂಡ ಅಷ್ಟೇ, ಅದು ಪ್ರೊಫೆಷನಲಿ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಕೂಡ ಕೊಡಲಾಗುತ್ತೆ ನಿಮಗೆ. ಆ ಟೆಸ್ಟ್ ಕೂಡ ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಅದು ಎಕ್ಸಾಮಿನೇಷನ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಎಕ್ಸಾಮಿನೇಷನ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ, ಒಟ್ಟು 3 ಸ್ಟೇಜನ್ನು ನಡೆಸಲಾಗುತ್ತೆ. ಮೊದಲನೇ ಸ್ಟೇಜ್ ಬಂದು ಪ್ರಿಲಿಮ್ಸ್ ಅಂತ ಹೇಳ್ತೀವಿ, ಸೆಕೆಂಡ್ ಸ್ಟೇಜ್ ಬಂದು ಮೇನ್ಸ್ ಅಂತ ಹೇಳ್ತೀವಿ, ಇನ್ನು 3ನೇ ಸ್ಟೇಜ್ ಬಂದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಹೇಳ್ತೀವಿ, LPT ಅಂತಲೂ ಕೂಡ ಹೇಳ್ತೀವಿ. ಸೊ ಈ ಟೆಸ್ಟ್ ಕೂಡ ನೀವು ಪಾಸ್ ಆಗಬೇಕಾಗುತ್ತೆ. ಸೊ ಈ ಟೆಸ್ಟ್ ಏನಿರುತ್ತೆ, ಇದು ನಿಮಗೆ ಒಂದು ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ. ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಏನಿರುತ್ತೆ, ಈಗ ಬೆಂಗಳೂರು ಅಂತ ಬಂದಾಗ ನಾವೇನು ಹೇಳ್ತೀವಿ, ಕನ್ನಡ. ಸೊ ಕನ್ನಡದಲ್ಲಿ ಬೇರೆ ಸ್ಟೇಟ್ ಅವರು ಕನ್ನಡದಲ್ಲಿ ಸೆಲೆಕ್ಷನ್ ಅಂದರೆ ಬೆಂಗಳೂರಲ್ಲಿ ಸೆಲೆಕ್ಷನ್ ಆಗಬೇಕಂದ್ರೆ ಇಲ್ಲಿರುವಂಥ ಲ್ಯಾಂಗ್ವೇಜ್ ಕನ್ನಡನ ಓದಲು ಬರೆಯಲು ಮತ್ತು ಮಾತನಾಡಲು ಬರಬೇಕಾಗುತ್ತೆ. ಅದಕ್ಕೆ ಒಂದು LPT ಟೆಸ್ಟ್ ಅಂತ ಕೊಡಲಾಗುತ್ತೆ. ಸೊ ಆ ಟೆಸ್ಟನ್ನು ಕೂಡ ಕ್ಲಿಯರ್ ಮಾಡಿದರೆ ಮಾತ್ರ ಸೆಲೆಕ್ಷನ್ ಕನ್ಫರ್ಮ್ ಆಗುತ್ತೆ. ಸೊ ಇದರಲ್ಲಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ, ಪ್ರಿಲಿಮ್ಸ್ ಬಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ, ಒಟ್ಟು 100 ಕ್ವೆಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ 30 ಕ್ವೆಶನ್ಸ್ 30 ಮಾರ್ಕ್ಸ್, 20 ನಿಮಿಷಗಳಲ್ಲಿ ಬರೀಬೇಕಾಗುತ್ತೆ. ಇದು ನಿಮಗೆ ಟೈಮ್ ಲಿಮಿಟ್ ಕೂಡ ಇರುತ್ತೆ, ಆ ಪರ್ಟಿಕ್ಯುಲರ್ ಸೆಕ್ಷನ್ಸ್ಗೆ ಒಂದೊಂದು ಸೆಕ್ಷನ್ಸ್ಗೆ ಒಂದೊಂದು ಟೈಮ್ ಇರುತ್ತೆ, ಅದರಲ್ಲೇ ಬರೀಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ನಿಮೆರಿಕ್ ಎಬಿಲಿಟಿ ಅಂತ ಹೇಳ್ತೀವಿ, ಇದು 20 ನಿಮಿಷ ಟೈಮ್ ಇರುತ್ತೆ, 35 ಕ್ವೆಶನ್ಸ್ 35 ಮಾರ್ಕ್ಸ್ ಇರುತ್ತೆ. ರೀಸನಿಂಗ್ ಎಬಿಲಿಟಿ 35 ಕ್ವೆಶನ್ಸ್ 35 ಮಾರ್ಕ್ಸ್, 20 ನಿಮಿಷ ಟೈಮ್ ಇರುತ್ತೆ. ಸೊ ಇದೇ ರೀತಿ ರೀಸನಿಂಗ್ ಎಬಿಲಿಟಿ ಟೈಮನ್ನು ನೀವು
ಇಂಗ್ಲಿಷ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಇದ್ರ ಟೈಮ್ ಇದರಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದರಲ್ಲಿ ಟೈಮ್ ಲಿಮಿಟ್ ಇರುತ್ತೆ ಆ ಪರ್ಟಿಕ್ಯುಲರ್ ಸೆಕ್ಷನ್ಸ್ಗೆ, ಅದೇ ಟೈಮಲ್ಲಿ ಆ ಸೆಕ್ಷನ್ಸ್ ಮಾತ್ರ ಅಟೆಂಡ್ ಮಾಡೋಕ್ಕಾಗತ್ತೆ. ಸೊ ಎಲ್ಲ ಟೈಮಿಂಗ್ಸ್ ಕೂಡ ಇಂಟರ್ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಡ್ಯೂರೇಷನ್ ಏನಿರುತ್ತೆ ಆ ಟೈಮಲ್ಲೇ ನೀವು ಆನ್ಸರ್ ಮಾಡಬೇಕಾಗತ್ತೆ. ಅದಾದ ನಂತರ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡಿದ ನಂತರ ಮೈನ್ಸ್ ಎಕ್ಸಾಮ್ಸ್ ಕೊಡ್ತಾರೆ. ಸೊ ಮೈನ್ಸನ್ನು ನಾವು ನೋಡ್ಬೋದು, ಒಟ್ಟು 200 questions 200 marks ಇರುತ್ತೆ. ಟೆಸ್ಟ್ ಆಫ್ ರೀಸನಿಂಗ್ 40 questions 40 marks, ಟೆಸ್ಟ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ 40 questions 40 marks, ನ್ಯೂಮರಿಕಲ್ ಎಬಿಲಿಟಿ 40 questions 40 marks, ಅದೇ ರೀತಿಯಲ್ಲಿ ಜನರಲ್ ಅವೇರ್ನೆಸ್ 40 questions 40 marks, ಕಂಪ್ಯೂಟರ್ ನಾಲೆಜ್ 40 questions 40 marks. ಅದಕ್ಕೆ ಸಂಬಂಧಪಟ್ಟ ಟೈಮಿಂಗ್ಸ್ ಕೂಡ ನೀವು ನೋಡ್ಬೋದು. ಒಟ್ಟು 135 ನಿಮಿಷಗಳ ಕಾಲ ಸಮಯ ಕೊಡ್ತಾರಾಗುತ್ತೆ. 200 marks ನಿಮಗೆ ಎಕ್ಸಾಮ್ಸ್ ಅನ್ನ ಮೀನ್ಸ್ ಅನ್ನ ಕೊಡಲಾಗುತ್ತೆ. ಅದೇ ರೀತಿಲಿ ಎಲ್ ಪಿ ಟಿ ಎಕ್ಸಾಮ್ಸ್ ಅನ್ನ ನಾವು ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಲೋಕಲ್ ಲ್ಯಾಂಗ್ವೇಜಸ್ ಕೂಡ ನೋಡ್ಕೋಬಹುದು. ನೋಡಿ ಇಲ್ಲಿ ಅನೆಕ್ಸರ್ 4 ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬರುತ್ತೆ. ಇಲ್ಲಿ ನೋಡಿ ಅಹಮದಾಬಾದ್ಗೆ ಸಂಬಂಧಪಟ್ಟ ಗುಜರಾತಿ, ಬೆಂಗಳೂರು, ಕನ್ನಡ, ಭೋಪಾಲ್, ಹಿಂದಿ, ಈ ರೀತಿಲಿ ನೀವು ನೋಡಬಹುದು. ಚೆನ್ನೈಗೆ ಸಂಬಂಧಪಟ್ಟಂತೆ ತಮಿಳು. ಸೊ ಇವೆಲ್ಲ ಲ್ಯಾಂಗ್ವೇಜಸ್ಗಳು ಇರುತ್ತೆ. ನೀವು ಯಾವ್ದಾದ್ರು ಈಗ ನೋಡಿ ಕರ್ನಾಟಕದವ್ರು ಆಗ್ಬಿಟ್ಟು ನೀವು ಚೆನ್ನೈಗೆ ಏನಾದ್ರು ಅಪ್ಲೈ ಮಾಡ್ಬೇಕಂದ್ರೆ ತಮಿಳು ನಿಮಗೆ ಓದಲು ಬರೆಯಲು ಮತ್ತೆ ಮಾತನಾಡಲು ಬರಬೇಕಾಗುತ್ತೆ. ಅದಕ್ಕೆ ಎಲ್ ಪಿ ಟಿ ಟೆಸ್ಟ್ ಅನ್ನ ನೀವು ಪಾಸ್ ಮಾಡಬೇಕಾಗ್ತದೆ. ಇನ್ನು ಸೆಲೆಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಸೆಲೆಕ್ಷನ್ಗೆ ಸಂಬಂಧಪಟ್ಟಂತೆ ನೋಡಿ ನಿಮಗೆ ಪ್ರಿಲಿಮ್ಸು, ಮೇನ್ಸು ಮತ್ತೆ ಎಲ್ ಪಿ ಟಿ ಟೆಸ್ಟ್ ಇರುತ್ತೆ. ಸೊ ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಎಲ್ ಪಿ ಟಿ ಟೆಸ್ಟ್ ಅಲ್ಲಿ ನಾವು ನೋಡೋದಾದ್ರೆ ಪ್ರಿಲಿಮ್ಸ್ ಅಲ್ಲಿ ಏನು ಸ್ಕೋರ್ ಮಾಡ್ತಾರೆ ಅದರ 1:10 ಅಂದ್ರೆ 1 ಪೋಸ್ಟ್ಗೆ 10 ಜನರಂತೆ ಮೇನ್ಸ್ ಕಳಿಸಲಾಗುತ್ತೆ. ಸೊ ಮೇನ್ಸ್ ಅಲ್ಲಿ ಏನ್ ಸ್ಕೋರ್ ಮಾಡ್ತಾರೆ ಆ ಜನ ತಗೊಂಬಂದ್ಬಿಟ್ಟು 1:2 ಸಂಬಂಧಪಟ್ಟಂತೆ ಎಲ್ ಪಿ ಟಿಗೆ ಕಳಿಸಲಾಗುತ್ತೆ. ಸೊ ಎಲ್ ಪಿ ಟಿ ಬಂದು ನಿಮಗೆ ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ. ಕ್ವಾಲಿಫೈಯಿಂಗ್ ನೇಚರ್ ಅಂದ್ರೆ ಇದರ ಮಾರ್ಕ್ಸ್ ಯಾವುದು ಕೂಡ ಕನ್ಸಿಡರ್ ಆಗಲ್ಲ. ಫೈನಲ್ ಲಿಸ್ಟ್ ಬಂದು ನಿಮಗೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಮಾರ್ಕ್ಸ್ ಮೇಲೆ ಫೈನಲ್ ಲಿಸ್ಟ್ ಅನ್ನ ರೆಡಿ ಆಗುತ್ತೆ. ಸೊ ಇದರಲ್ಲಿ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಮಾರ್ಕ್ಸ್ ಮೇಲೆ ಪ್ರಿಲಿಮ್ ಲಿಸ್ಟ್ ರೆಡಿ ಆದ್ರೆ ಇದು ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ. ಅದೇ ರೀತಿಲಿ ಈ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, 1/4. ಸೊ 1 questions ಗೆ ನೀವು ರಾಂಗ್ ಆನ್ಸರ್ ಮಾಡಿದ್ರೆ 1/4 marks ನಿಮ್ಮ ತೆಗೆದುಕೊಂಡಂತ ಮಾರ್ಕ್ಸ್ ಅಲ್ಲಿ ಕಟ್ ಆಗ್ತಾ ಹೋಗುತ್ತೆ. ಎಲ್ ಪಿ ಟಿ ಟೆಸ್ಟ್ ಅಲ್ಲಿ ಯಾವುದೇ ರೀತಿಯ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಸೊ ಇದರಲ್ಲಿ ನೀವು ರಾಂಗ್ ಆಗಿದ್ರು ಕೂಡ ಇದಕ್ಕೆ ಯಾವುದೇ ರೀತಿಯ ಮಾರ್ಕ್ಸ್ ಅನ್ನ ಕಳೆಯಲಾಗೋದಿಲ್ಲ. ಸೊ ಎಲ್ ಪಿ ಟಿ ಟೆಸ್ಟ್ ಬಂದು ನೀವು ಯಾವ ಒಂದು ರೀಸನ್ಗೆ ಅಪ್ಲೈ ಮಾಡಿರ್ತಾರೆ ನೋಡಿ, ಚೆನ್ನೈಗೆ ಅಪ್ಲೈ ಮಾಡಿದ್ರೆ ತಮಿಳಲ್ಲಿ ಆ ರೀಜನಲ್ RBI ಒಂದು ರೀಜನಲ್ ಆಫೀಸ್ ಅವರು ಕಂಡಕ್ಟ್ ಮಾಡುವಂಥದ್ದು. ಅದೇ ರೀತಿಲಿ ಬೆಂಗಳೂರು ಬಂದರೆ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಫೀಸ್ ಇದೆ, ಅವ್ರ ಕಡೆಯಿಂದ ಕಂಡಕ್ಟ್ ಮಾಡುವಂಥದ್ದು. ಸೊ ಅದಾದ ನಂತರ ನಿಮಗೆ ಫೈನಲ್ ಸೆಲೆಕ್ಷನ್ ಬಂದು ಫಿಲಿಮ್ಸ್ ಮತ್ತು ಮೇನ್ಸ್ ಮಾರ್ಕ್ಸ್ ಮೇಲೆ ಆಗುತ್ತೆ. ಸೊ ಅಷ್ಟು ಕೂಡ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಎಕ್ಸಾಮಿನೇಷನ್ ಮತ್ತು ಸೆಲೆಕ್ಷನ್ ಸಂಬಂಧಪಟ್ಟ ಸ್ಯಾಲ್ರಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಬೇಸಿಕ್ ಸ್ಯಾಲ್ರಿ ಬಂದು 20,700 ರೂಪಾಯಿ ಇಂದ ನಿಮಗೆ 55,700 ರೂಪಾಯಿ ಇರುತ್ತೆ. ಅಪ್ರಾಕ್ಸಿಮೇಟ್ ನಿಮಗೆ ಇನ್ ಹ್ಯಾಂಡ್ ಬರುವಂಥದ್ದು ವಿತೌಟ್ ಎಚ್ ಆರ್ ಎ 47,849 ರೂಪಾಯಿ ಪ್ರತಿ ತಿಂಗಳು ಸ್ಟಾರ್ಟಿಂಗ್ ಪೇಮೆಂಟ್ ಆಗಿ ನಿಮಗೆ ಬರುತ್ತೆ. ಪ್ಲಸ್ 15% ನಿಮಗೆ ಎಚ್ ಆರ್ ಎನ್ನು ಕೂಡ ಇದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ನಾವು ನೋಡಿದ್ರೆ SC ST PWD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸಂಬಂಧಪಟ್ಟಂತೆ 50 ರೂಪಾಯಿ ಪ್ಲಸ್ GST ಅಪೌಂಟನ್ನ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕು. ಜನರಲ್ OBT OBC ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನ್ ಇರುವಂತಹ ಕ್ಯಾಂಡಿಡೇಟ್ಗಳು 450 ಪ್ಲಸ್ GST ಪೇ ಮಾಡಬೇಕಾಗುತ್ತೆ. ಸ್ಟಾಫ್ ಈಗ ಆಲ್ರೆಡಿ RBI ಯಾರು ವರ್ಕ್ ಮಾಡಿದ್ರೆ ಅವರು ಅಪ್ಲಿಕೇಶನ್ ಹಾಕ್ಬಿಟ್ಟಂತೆ ಯಾವ ರೀತಿ ಅಪ್ಲಿಕೇಶನ್ ಫೀಸು ಚಾರ್ಜಸ್ ಇರುವುದಿಲ್ಲ, ಅದು ಲಾಸ್ಟ್ ಒಳಗಡೆ ಹಾಕ್ಬೇಕಾಗುತ್ತೆ. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಹೇಳಲಾಗುತ್ತೆ. ಸೊ ಈ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬಂದು SC ST ಮತ್ತು OBC ಮತ್ತು PWD ಕ್ಯಾಂಡಿಡೇಟ್ಸ್ಗಳಿಗೆ ಕೊಡಲಾಗುತ್ತೆ. ಸೊ ಯಾರೇ ನೀವು ಎಕ್ಸಾಮನ್ನ ನೀವು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ತಗೋಬೇಕು ಅಂದರೆ ಅಂದರೆ ಫ್ರೀ ಕೋಚಿಂಗ್ ತಗೋಬೇಕಂದ್ರೆ ನೀವು ಇಷ್ಟು ಮಾಡಬೇಕಾಗಿರುವಂಥದ್ದಿಷ್ಟೇ. ಒಂದು ನಿಮಗೆ ಅಪ್ಲಿಕೇಶನ್ ಫಾರ್ಮೆಟ್ ಇರುತ್ತೆ, ಅಪ್ಲಿಕೇಶನ್ ಫಾರ್ಮೆಟ್ ಕೂಡ ನಿಮ್ಮ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅದನ್ನು ಡೌನ್ಲೋಡ್ ಮಾಡಿ ಫಿಲ್ ಮಾಡಿ ನೀವು ಅಕ್ಟೋಬರ್ 6 ರೊಳಗಡೆ ಮೇಲ್ ಕೂಡ ತೋರಿಸ್ತೀನಿ, ಆ ಮೇಲ್ಗೆ ನೀವು ಏನ್ ಮಾಡಬೇಕು ಸೆಂಡ್ ಮಾಡ್ಬೇಕಾಗತ್ತೆ. ಅದಾದ ನಂತರ ಅವ್ರು ಕಾಲ್ ಮಾಡಿ ನಿಮ್ಗೆ ಹೇಳ್ತಾರೆ ಈ ದಿನ ನಿಮ್ಗೆ ಒಂದು ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಆಗ್ತಾ ಆಗುತ್ತೆ ಅಂದ್ರೆ ಕೋಚಿಂಗ್ ಅನ್ನ ಸ್ಟಾರ್ಟ್ ಆಗತ್ತೆ ಅಂತ ಹೇಳಲಾಗುತ್ತೆ. ಸೊ ಅದೇ ರೀತಿಲಿ ನೀವು ಇದರಲ್ಲಿ ನೋಡೋದಾದ್ರೆ ಅಕ್ಟೋಬರ್ ಒಳಗಡೆ ಮೇಲ್ ಮಾಡ್ಬೇಕಾಗತ್ತೆ. ಯಾರು ಮೇಲ್ ಮಾಡಬೇಕು ಮತ್ತೆ ಅಪ್ಲಿಕೇಶನ್ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ನೋಡಿ ಮೇಲ್ ಮಾಡುವಂಥದ್ದು ನಾವು ಇದು ಅಪ್ಲಿಕೇಶನ್ ಇದೆ ನೋಡಿ, ಅನೆಕ್ಸರ್ ಇದು ನೀವು ನೋಡಬಹುದು. ಸೊ ಇದನ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, 31ನೇ ಪೇಜಲ್ಲಿ ಕೂಡ ಇರುತ್ತೆ. ಸೊ ಇದರಲ್ಲಿ ನೀವು ನೋಡಿ ಈ ಒಂದು ಲೆಟರ್ ಫಾರ್ಮೆಟು ಮತ್ತು ಇದಕ್ಕೆ ಸೈನು ನೀವು ಇಲ್ಲ ಡೀಟೇಲ್ಸನ್ನು ಬರೆದು ಇದಕ್ಕೆ ನೀವು ಏನು ಮಾಡಬೇಕಾಗತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಕ್ಯಾಸ್ಟ್ ಇನ್ಕಮ್ಮು ಅದನ್ನು ಅಟ್ಯಾಚ್ ಮಾಡಿ ನೀವು ಅಪ್ಲಿಕೇಶನ್ ಫೀಸ್ ಏನು ಪೇ ಮಾಡ್ತೀರ ಅದರ ಒಂದು ರಿಸಿಪ್ಟನ್ನು ಕೂಡ ಅಟ್ಯಾಚ್ ಮಾಡಿ ಮೇಲ್ ಮಾಡಬೇಕಾಗತ್ತೆ. ಸೊ ಯಾರಿಗೆ ಮೇಲ್ ಮಾಡಬೇಕಂದ್ರೆ ಇಲ್ಲಿರುತ್ತೆ ರೀಜನಲ್ ಮೇಲ್, ನೀವು ಯಾವ ಒಂದು ಆಫೀಸ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂದರೆ ಯಾವ ಒಂದು ರೀಸನ್ಗೆ ಅಪ್ಲಿಕೇಶನ್ ಹಾಕ್ತೀರಾ ಅಲ್ಲಿ ಅದರ ಮೇಲೂ ಕೂಡ ಇದರ ಮುಂದೆ ಇರುತ್ತೆ. ಸೊ ಈ ಮೇಲ್ಗೆ ನೀವು ಮೇಲ್ ಮಾಡಬೇಕು. ಈ ಎಕ್ಸಾಂಪಲ್ ಬೆಂಗಳೂರಿಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಈ ಒಂದು ಮೇಲ್ಗೆ ನೀವು ಬರೆದಿರುವಂತಹ ಒಂದು ಲೆಟರ್ ಪ್ರಿಂಟ್ ಔಟ್ ತೆಗೆದು ಅದರಲ್ಲೂ ಸೀಲ್ ಸಿಗ್ನೇಚರ್ ಹಾಕಿ ಫಿಲ್ ಮಾಡಿ ಈ ಒಂದು ಮೇಲ್ಗೆ ಮೇಲ್ ಮಾಡಿದ್ರೆ ನಿಮಗೆ ಅವರು ಕಾಲ್ ಮಾಡಿ ಹೇಳ್ತಾರೆ. ಸಂಪೂರ್ಣವಾದ ಮಾಹಿತಿ ನಿಮಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ.
ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನಾವು ನೋಡಿದ್ರೆ ನೋಡಿ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಅದಾದ ನಂತರ ನ್ಯೂ ರಿಜಿಸ್ಟ್ರೇಷನ್ ಮಾಡಿ, ನ್ಯೂ ರಿಜಿಸ್ಟ್ರೇಷನ್ ಆದ ನಂತರ ಸಂಪೂರ್ಣವಾದ ಡೀಟೇಲ್ಸನ್ನು ಕೊಟ್ಟು ನೀವು ಅಪ್ಲಿಕೇಶನ್ ಹಾಕಬಹುದು. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ, ಯಾವುದೇ ಸ್ಟೇಜಲ್ಲಿ ಡೌಟ್ ಬಂದು ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ, ಅಲ್ಲಿವರೆಗೂ ಬಾಯ್ ಬಾಯ್.